ಜಿಂದಾಲ್ ಗ್ರೂಪ್ ಓನರ್, ಬಹುಕೋಟಿ ಉದ್ಯಮಿ ಸಾವಿತ್ರಿ ಜಿಂದಾಲ್ಗೆ ಜಯ ಸಿಕ್ಕಿದೆ. ಪಕ್ಷೇತರರಾಗಿ ಹಿಸ್ಸಾರ್ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರು ಸಾವಿತ್ರಿ ಜಿಂದಾಲ್. ಈಗ ಗೆಲುವನ್ನು ಸಾಧಿಸಿದ್ದಾರೆ. 18,941 ಮತಗಳಿಂದ ಸಾವಿತ್ರಿ ಜಿಂದಾಲ್ಗೆ ಅಲ್ಲಿ ಜಯ ಸಿಕ್ಕಿದೆ. ಜಿಂದಾಲ್ ಗ್ರೂಪ್ ಓನರ್, ಬಹುಕೋಟಿ ಉದ್ಯಮಿ ಸಾವಿತ್ರಿ ಜಿಂದಾಲ್ಗೆ ಜಯ ಸಿಕ್ಕಿದೆ. ಪಕ್ಷೇತರರಾಗಿ ಹಿಸ್ಸಾರ್ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಿದರು. ಅವರು ಬಹುತೇಕವಾಗಿ ಈಗ ಗೆಲುವನ್ನು ಸಾಧಿಸಿರೋದು ಇಂಡಿಪೆಂಡೆಂಟ್ ಆಗಿ, ಬಹಳ ಇಂಟ್ರೆಸ್ಟಿಂಗ್, ಇಂಡಿಪೆಂಡೆಂಟ್ ಆಗಿ ಬಹುಕೋಟಿ ಅಂತಂದಾಗ ಚರ್ಚೆಗೆ ಬಂದ್ಬಿಡುತ್ತೆ. ಸರ್ ದುಡ್ಡು ಕೊಟ್ಬಿಟ್ಟು ಆಗಿರ್ತಾರೆ ಬಿಡಿ ಸರ್ ಅಂತೇಳಿ, ಹಂಗೆಲ್ಲ ಆಗೋದಿಲ್ಲ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅನ್ನುವಂಥದ್ದು. ನನ್ನ ಸಹೋದ್ಯೋಗಿ ಶಬೀರ್ ಇದ್ದಾರೆ. ಶಬೀರ್, ಈಗ ಇಂಡಿಪೆಂಡೆಂಟ್ ಆಗಿ ಗೆಲುವನ್ನು ಸಾಧಿಸಿರುವಂಥದ್ದು ಬಹುತೇಕವಾಗಿ ಬಹುಕೋಟಿ ಉದ್ಯಮಿ ಅಂತ ಅಂದಾಗ ಅಲ್ಲಿ ಒಂದು ಚರ್ಚೆ ಬಂದ್ಬಿಡುತ್ತೆ. ಸರ್ ದುಡ್ಡು ಹಂಚ್ಬಿಟ್ಟಿರ್ತಾರೆ, ಸರ್ ಅದರಿಂದನೇ ಗೆದ್ದುಬಿಟ್ಟಿರ್ತಾರೆ ಅಂತ ಹೇಳಿ. ಬಟ್ ಹೇಗಿತ್ತು ವರ್ಚಸ್ಸು ಹಿಸಾರ್ ಕ್ಷೇತ್ರದಲ್ಲಿ? ಮತ್ತೆ ಬಿಜೆಪಿ ಮತ್ತು ಕಾಂಗ್ರೆಸ್ ಅನ್ನ ಮಣಿಸಿ ಇಂಡಿಪೆಂಡೆಂಟ್ ಗೆಲ್ಲುವಂತಹ ಸಕ್ಷಮವನ್ನ ಹೇಗೆ ಹೊಂದಿದ್ರು ಅಂತ ಹೇಳಿ. ಅರುಣ್, ಸಾಮಾನ್ಯವಾಗಿ ಒಂದು ಉದ್ಯಮಿಯಾಗಿ ಅವರು ಚುನಾವಣಾ ಅಖಾಡಕ್ಕೆ ಇಳಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನರು ಕೂಡ ಹೆಚ್ಚು ಗಮನ ಹರಿಸುವಂತದ್ದನ್ನ ಕೂಡ ನಾವು ಗಮನಿಸಿದೀವಿ. ಜೊತೆಗೆ ಈ ಹಿಂದೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಎಲ್ಲರಿಗೂ ಕೂಡ ಅಧಿಕಾರವನ್ನ ಜನರು ಕೊಟ್ಟಿರ್ತಾರೆ. ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗದೆ ಇದ್ದಂತ ಸಂದರ್ಭದಲ್ಲಿ ಒಂದು ಥರ್ಡ್ ಆಪ್ಷನ್ ಆಗಿ ಹೊಸ ವ್ಯಕ್ತಿ ಬಂದಂತ ಸಂದರ್ಭದಲ್ಲಿ ಅವರಿಂದ ಸಾಕಷ್ಟು ನಿರೀಕ್ಷೆಗಳು ಕೂಡ ಇರ್ತವೆ. ಹಾಗಾಗಿ ಹೊಸ ಆಯ್ಕೆಯನ್ನ ಜನರು ಮಾಡಿರುವಂತಹ ಸಾಧ್ಯತೆಗಳಿದಾವೆ. ಒಂದು ಕಡೆ ಹೊಸಬರು ರಾಜಕಾರಣಕ್ಕೆ ಬರ್ತಾ ಇರುವಂತದ್ದು, ಜೊತೆಗೆ ಅವರು ಉದ್ಯಮಿ ಕೂಡ ಆಗಿರುವಂತಹ ಹಿನ್ನೆಲೆಯಲ್ಲಿ ಕ್ಷೇತ್ರದ ಜನರು ಸಹಜವಾಗಿ ಒಂದಿಷ್ಟು ಅಭಿವೃದ್ಧಿಯನ್ನು ನಿರೀಕ್ಷೆ ಮಾಡಿ ಅವರ ಕೈ ಹಿಡಿದಿರುವಂತಹ ಸಾಧ್ಯತೆಗಳಿದಾವೆ. ಹೀಗಾಗಿ ಎರಡು ರಾಷ್ಟ್ರೀಯ ಪಕ್ಷಗಳ ಪೈಪೋಟಿಯ ನಡುವೆಯೂ ಕೂಡ ಇವರು 18,000 ಮತಗಳನ್ನು ತೆಗೆದುಕೊಂಡು ಗೆಲುವು ಸಾಧಿಸಿರುವಂತದ್ದು ಈಗ ಗೊತ್ತಾಗ್ತಾ ಇದೆ.